ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಆತ್ಮೀಯ ಶರಣ ಬಂಧುಗಳೇ, ಲಿಂಗೈಕ್ಯ ಶರಣೆ ಪುಟ್ಟಮ್ಮ ಮತ್ತು ಲಿಂಗೈಕ್ಯ ಶರಣ ಬಸವರಾಜಪ್ಪ ಅಜ್ಜಂಪುರ ಶೆಟ್ಟರು ಸೇವಾ ಟ್ರಸ್ಟ್ ಹಾಗೂ ದಾವಣಗೆರೆಯ ಬಸವ ಬಳಗದ ವತಿಯಿಂದ ಹುಬ್ಬಳ್ಳಿಯಲ್ಲಿ ನಡೆದ 9ನೇ ಶರಣ ತತ್ವ ಕಮ್ಮಟದ ವಿಶೇಷ ನಿತ್ಯ ದರ್ಶನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಲಿಂಗೈಕ್ಯ ಶರಣೆ ಪುಟ್ಟಮ್ಮ ಮತ್ತು ಲಿಂಗೈಕ್ಯ ಶರಣ ಬಸವರಾಜಪ್ಪ ಅಜ್ಜಂಪುರ ಶೆಟ್ಟರು ಸೇವಾ ಟ್ರಸ್ಟ್ ಹಾಗೂ ದಾವಣಗೆರೆಯ ಬಸವ ಬಳಗದ ವತಿಯಿಂದ ಹುಬ್ಬಳ್ಳಿಯಲ್ಲಿ ನಡೆದ 9ನೇ ಶರಣ ತತ್ವ ಕಮ್ಮಟದಲ್ಲಿ ಗದಗಿನ ಸಾಧಕರಾದ ಪೂಜ್ಯ ಮಹಂತ ದೇವರು ಅಷ್ಟಾವರಣಗಳಲ್ಲಿ ಒಂದಾದ ಮಂತ್ರ ಎನ್ನುವ ವಿಷಯದ ಕುರಿತು ತಮ್ಮ ಮಾತುಗಳನ್ನು ಮುಂದುವರೆಸುತ್ತಾ ಗರಗದ ಶರಣರಾದ ಮಡಿವಾಳಪ್ಪನವರ ಮಾತುಗಳನ್ನು ಉಲ್ಲೇಖಿಸುತ್ತಾ, ಮಂತ್ರ ಎಂದರೆ ಅದು ನುಡಿಯುವುದಲ್ಲ, ಅನುಭವಿಸುವುದು ಎನ್ನುತ್ತಾ ಶರಣ ಗರಗದ ಮಡಿವಾಳಪ್ಪನವರು ಮಂತ್ರದ ಕುರಿತಾಗಿ ವ್ಯಾಖ್ಯಾನಿಸಿದ ವಿಚಾರಗಳನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಬನ್ನಿ, ನಾವು ಮಂತ್ರದ ಬಗ್ಗೆ ಮತ್ತಷ್ಟು ತಿಳಿದುಕೊಳ್ಳೋಣ. ಗರಗದ ಮಡಿವಾಳಪ್ಪ ಅಂತ ಅವ್ರ ಹೆಸರು ನೀವೆಲ್ಲರೂ ಕೇಳಿರಲ್ಲ. ಗರಗದ ಮಡಿವಾಳಪ್ಪನವರು ಅಂತ ಹೇಳಿದ್ರು, ಯಪ್ಪ ಮಂತ್ರ ಅಂದ್ರೆ ಹೆಂಗಿರ್ತೈತಿ, ಮಂತ್ರ ಸ್ವರೂಪ ಅಂದ್ರೆ ಹೆಂಗಿರ್ತೈತಿ ಅಂತ ಒಬ್ಬರು ಕೇಳ್ತಾರೆ. ಯಪ್ಪ ಮಂತ್ರ ಅಂದ್ರೆ ಹೆಂಗಿರ್ತೈತಿ, ಮಂತ್ರ ಸ್ವರೂಪ ಅಂದ್ರೆ ಹೆಂಗಿರ್ತೈತಿ, ನಾನು ಮಂತ್ರ ಸ್ವರೂಪವೇ ಆಗೇನಿ ಅಂತಂದ್ರ ಅದಕ್ಕೆ ಏನು ಉತ್ತರ ಯಪ್ಪ ಅಂತ ಕೇಳಿದ್ರೆ ಗರಗದ ಮಡಿವಾಳಪ್ಪ ಅಂತಾರ, ಯಪ್ಪ ಮಂತ್ರ ಅನ್ನೋದು ಹೇಳೋದಲ್ಲಲೇ ಅನುಭವಿಸೋದು ಅಂತಾರ. ಮಂತ್ರ ಅನ್ನೋದು ಹೇಳೋದಲ್ಲ, ಬಹಿರಂಗ ಸಭೆಯೊಳಗೆ ಮಂತ್ರ, ಮಂತ್ರದ ದಳಗಳು, ಮಂತ್ರ ಅನ್ನುವಂಥ ಶಬ್ದದಲ್ಲಿ ಅಡಗಿರುವಂತಹ ಮತ್ತು ಉಪಶಬ್ದಗಳು, ಆ ಉಪಶಬ್ದದೊಳಗೆ ಅಡಗಿರುವಂತಹ 52 ಶಬ್ದಗಳು, ಆ 52 ಶಬ್ದದಲ್ಲಿ ಮತ್ತದೇ ಓಂಕಾರ, ಇದು ಹೇಳೋದಲ್ಲಲೇ ಅನುಭವಿಸೋದದ ಅಂದ್ರೆ ಅವರು. ಯಪ್ಪ ಹಂಗಾರ ಮಂತ್ರ ಸ್ವರೂಪಿ ತಾ ಮಂತ್ರ ಸ್ವರೂಪನ ಆಗ್ಯಾನ ಅಂತ ನಮಗ್ ಗೊತ್ತಾಗಬೇಕಾಗೈತಿ ಅಂದ್ರ ಅವಾಗ ಏನ್ ಮಾಡೋದಪ್ಪ, ಅವಾಗ ಏನ್ ಮಾಡೋದು ಅಂತ ಕೇಳ್ತಾರ ಅವ್ರು. ಅವ್ರು ಹೇಳ್ತಾರ, ಮಂತ್ರ ಸ್ವರೂಪವನ್ನ ಜಪಿಸಿ ಆ ಪಿಂಡ ಸಂಪೂರ್ಣ ಮಂತ್ರ ಸ್ಥಳವನ್ನ ಮುಟ್ಟಿ ಸ್ವಯಂ ಮಂತ್ರವೇತ ಅನ್ನಾಗೈತಿ ಅಂದ್ರೆ ಯಪ್ಪ ಆತನ ಆಚರಣೆಗಳು ಬಹಳ ಶುದ್ಧ ಆಗಿರ್ತವ ಅಂತ. ಆತನ ಆಚರಣೆಗಳು ಬಹಳ ಶುದ್ಧ ಆಗಿರ್ತವೆ, ಯಾಕೆ ನನಗೆ ಕೊಡಬಾರದು ಅಂತಂದ್ರ ನಮ್ಮಲ್ಲಿ ಎನ್ನ ಚಿತ್ತ ಹತ್ತಿಯ ಹಣ್ಣು ವಿಚಾರಿಸಿದಡೆ ಹುರುಳಿಲ್ಲವಯ್ಯ, ನಮ್ಮೊಳಗೆ ಏನೂ ಹುರುಳಿಲ್ಲ. ಹಿಂಗಾಗಿ ಮಂತ್ರಸ್ಥಳದ ಬಗ್ಗೆ ನಾವು ಹೆಂಗೆ ಮಾತಾಡೋದ್ರಿ? ಕರದಲಿಂಗವು ಎನ್ನ ಮನದಲ್ಲಿ ಬೆಳಗಿದ ಪರಿ ಏನು ಹೇಳ, ಮನದ ಲಿಂಗವು ಎನ್ನ ಕರದಲ್ಲಿ ಬೆಳಗಿದ ಪರಿ ಏನು ಹೇಳ, ಇಂತಿ ಕರ ಮನದಲ್ಲಿ ಬೆಳಗಿದ ಮಹಾಬೆಳಗು ಎನ್ನ ಪಶ್ಚಿಮ ಸಿಖಾಚಕ್ರದ ಮಧ್ಯೆ ಭ್ರಮರನಾದ ಸುಸುತ್ತಿಪ್ಪುದಲ್ಲ ಅಂತ ಭ್ರಮರನಾದವೇ ಓಂಕಾರ, ಅದಕ್ಕೆ ನಾವು ಮಂತ್ರ ಸ್ವರೂಪವನ್ನು ಪಡ್ಕೊಂಡವ ಅಂತ ಹೇಳ್ತೀವಿ. ಯಪ್ಪ ಹಂಗಾರೆ ಅವನ ಹೊರಗಿನ ಕ್ರಿಯೆಗಳು ಗಟ್ಟಿಗೊಂಡವು ಅಂದ್ರೆ ಅದು ಹೆಂಗಿರ್ತದಪ್ಪ ಅಂತ ಮಡಿವಾಳಪ್ಪನವ್ರು ಕೇಳ್ತಾರ. ಮಡಿವಾಳಪ್ಪನವ್ರು ಅಂತಾರ, ತಡಿಯಲ್ಲೇ ಯಾಕೆ ಕಷ್ಟ ಓಡಾಕತ್ತಿ, ಇಲ್ಲೇ ನಡೀತೈತಿ ನಿಂತ್ಕೊಂಡು ನೋಡು ಅಂದ್ರೆ ಅವರು. ಏನಂದ್ರೆ ಇಲ್ಲೇ ನಡೀತೈತಿ ನಿಂತ್ಕೊಂಡು ನೋಡು ಅಂದ್ರೆ ಅವರು. ಇನ್ನೇನು ನಡೆಯೋದದ, ನಾವೇನು ನೋಡೋದದ ಅಂದ್ರು. ಇಲ್ಲಿ ಏನು ನಡೆಯೋದದ, ನಾವೇನು ನೋಡೋದದ ಅಂತಂದ್ರು. ಅಷ್ಟು ನೋಡಿದ ಬಡ ಬಡ ಹಿತ್ಲಕ್ಕೆ ಹೋದ್ರು ಮಡಿವಾಳಪ್ಪನವ್ರು, ಹಿತ್ಲಕ್ಕೆ ಹೋದ್ರು. ಹಿತ್ಲಕ್ಕೆ ಹೋಗಿ ಲಭ 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 ಹೊಯ್ಕೊಳಕತ್ರಿ, ಏನು ಮಾಡಕತ್ರ ಹೊಯ್ಕೊಳಕತ್ರಿ. ಯಾವಾಗ ಹೊಯ್ಕೊಳಕತ್ರೋ ಹೋ ಅನ್ನುವಂಥ ಶಬ್ದ ಏನೈತಲ್ಲ ನೆನ್ಪಿಟ್ಕೋರಿ, ಅವ 52 ಅಕ್ಷರದಾಗನ ಬರ್ತವವು. ಅವ 52 ಅಕ್ಷರನ ಆ ನಮಶಿವಾಯ ಅನ್ನುವಂಥದ್ದು 52 ಅಕ್ಷರಗೆ ಮೂಲ ಬೀಜ. ಹಂಗಾರೆ ಈ ಎಲ್ಲ ಶಬ್ದಗಳು ನಮ್ಮೊಳಗೆ ಅದಾವಂತಿರೋ ಇಲ್ಲಂತಿರೋ? ಎಷ್ಟೋ ಮಂದಿ ಶಾಲೆಗೆ ಹೋಗಿರಂಗಿಲ್ಲ, ಅರಸ ಅನ್ನ ಕಲ್ತಿರ್ತಾರ, ಬಾ ಅನ್ನ ಕಲ್ತಿರ್ತಾರ, ಹೋಗು ಅನ್ನ ಕಲ್ತಿರ್ತಾರ, ನಿಲ್ಲು ಅನ್ನ ಕಲ್ತಿರ್ತಾರ. 52 ಅಕ್ಷರಗಳು ನಮ್ಮೊಳಗೆ ಯಾವಾಗಲೂ ಅದಾವ. ನಾನು ಯಾವಾಗ ಭೂಮಿಗೆ ಬಂದೇನಲ್ಲ ಅವಾಗಿಂದ ನಮ್ಮೊಳಗೆ 52 ಅಕ್ಷರಗಳು ಅದಾವ. ಹಂಗಾರೆ ನಿನ್ನೊಳಗೆ 52 ಅಕ್ಷರಗಳು ಅದಾವ ಅಂತ ತೋರಿಸ್ಲಿಕ್ಕೆ ಒಬ್ಬ ಗುರು ಬೇಕು. ಅದೇ ಗುರು ಶಾಲೆಯಲ್ಲಿ ಅ ಅಂತ ಕಲಿಸ್ತಾನ, ಅದೇ ಗುರು ದೀಕ್ಷೆಯನ್ನು ಕೊಡಬಲ್ಲಾಗ, ಏ ಮರಯ ನೀನು ಕೇವಲ ಮಂತ್ರ ನೀನು ಪಿಂಡ ಸ್ವರೂಪವಲ್ಲ, ನೀನು ಮಂತ್ರ ಸ್ವರೂಪ, ಅದಕ್ಕೆ ಆ ಪಿಂಡ ಸ್ಥಳವನ್ನ ಮಂತ್ರಸ್ಥಳವನ್ನಾಗಿ ಮಾಡಿ ಕರ್ಣದಲ್ಲಿ ನಮಶಿವಾಯ ಅನ್ನುವಂಥ ಮಂತ್ರವನ್ನು ಹೇಳ್ತಾರ, ಅದರೊಳಗಿನ 52 ಅಕ್ಷರಗಳು ನಮ್ಮೊಳಗೆ ಅದವಂತಿರ ಇಲ್ಲಂತಿರ? ಶಾಲೆಗೆ ಹೋಗ್ಲವರು ಬರೆದಿಲ್ಲನ? ಶಾಲೆಗೆ ಹೋಗ್ಲವರು ಏನು ಬರದೇ ಇಲ್ಲನ? ಶಾಲೆಗೆ ಹೋಗ್ಲವರು ಬಾಯಿಯೊಳಗೂ ಏ ಬಾತ್ ಹೋಗು ನಡಿ ಎಲ್ಲ 52 ಅಕ್ಷರಗಳು ಉಚ್ಚಾರಣೆ ಒಳಕತ್ತವಿಲ್ಲ. ಹಂಗಾರೆ ಆ 52 ಅಕ್ಷರ ಅದಿಂದ ಪ್ರಾರಂಭ ಆಗಿ ಅಮ್ ಅಹಾದಲ್ಲಿ ಐಕ್ಯ ಏನಾಗ್ತವಲ್ಲ, ಆ ಅಕ್ಷರಗಳ ಸ್ವರೂಪ ನೀನೇ ಆಗಿದ್ದು, ಅದರ ಮೂಲ ಮೊತ್ತವೇ ಓಂಕಾರ, ಅದನ್ನ ನಾ ಹೆಂಗೆ ನೋಡ್ಬೇಕಪ್ಪ ಅಂದಾಗ ನಿಲ್ಲಲ್ಲ, ಯಾಕೆ ಅವಸರ ಮಾಡ್ತಿ ಅಂದ್ರವ್ರು. ಎದಕ್ಕಷ್ಟು ಅವಸರ ಮಾಡಕತ್ತಿ, ಒಂದು ಸ್ವಲ್ಪ ನಿಲ್ಲಲ್ಲ ಅಂದ್ರವ್ರು. ಒಂದು ಸ್ವಲ್ಪ ನಿಂತ್ರು, ಹಿತ್ಲಕ್ಕೆ ಹೋಗಿ ಏನು ಮಾಡಿದ್ರಂದೆ ಹುಕಾರನಾದವನ್ನು ತೆಗೆದ್ರು.
ತೆಗೆದ ಮೇಲೆ ನಾ ಕೊಡು ನೀ ಕೊಡಂತ ಮಂದಿ ಕೊಡ್ತು. ಈ ಸ್ಥಿತಿಯನ್ನ ನಾವೆಲ್ಲರೂ ಮುಟ್ಟಬೇಕಾಗೈತಿ. ಯಾಕಂದ್ರ ಅಪ್ಪ ಕೊಟ್ಟಿದ್ದು ಮಾನವರೆಲ್ಲರೂ ಮಹಾದೇವರಾಗಬೇಕಂತೇಳಿ, ಮಾನವರೆಲ್ಲರೂ ಮಹಾದೇವನೇ ಆಗ್ಬೇಕಂತೇಳಿ. ಅದಕ್ಕೆ ಇದನ್ನೆಲ್ಲರೂ ಮುಟ್ಟಬೇಕಾಗೈತಿ. ಆದ್ರೆ ನಮಗೆ ಏನೇನೋ ಕಾರಣಗಳಿಂದ ಮುಟ್ಟಕ್ಕಾಗಲ್ಲ. ಇಂದ್ರಿಯಗಳ ದೌರ್ಬಲ್ಯಗಳು, ನಮ್ಮಲ್ಲಿರ್ತಕ್ಕಂಥ ಅಷ್ಟ ಮದಗಳ ದೌರ್ಬಲ್ಯಗಳು ನಮ್ಮನ್ನು ಮಂತ್ರ ಸ್ವರೂಪ ಆಗಿದ್ರು ಕೂಡ ಮರುವಿಗೆ ಜಾರಿಸಿ ಮತ್ತೆ ಮತ್ತೆ ಭವದತ್ತ ನಮ್ಮನ್ನು ಕೈ ಮಾಡಿ ಕರ್ಕೊಂಡು ಹೊಂಟವ. ಆದ್ರೆ ಇಂದ್ರಿಯಗಳನ್ನು ಗೆದ್ದಂತಹ ಮಡವಾಳಪ್ಪ ಅಂತಾನ ಹೊಯ್ಕೊಳಕತ್ಬಿಟ್ಲೆ ನಮ್ಮ ಮಂದಿ. ಮತ್ತೆ ದೊಡ್ಡವ್ರು ಹೊಯ್ಕೊಳಕತ್ರ ಅಂದ್ರೆ ಕೇಳೋದೈತೇನ್ರಿ? ನಮ್ಮಂತರ ಹೊಯ್ಕೊಂಡ್ರೆ ಯಾರು ಬರೋಂಗಿಲ್ಲ. ಅಂದ್ರೆ ದೊಡ್ಡವ್ರು ಹೊಯ್ಕೊಂಡ್ರೆ, ಜ್ಞಾನಿಗಳು ಹೊಯ್ಕೊಂಡ್ರೆ ಏನ ಇರ್ಬೇಕು ಅಂತೇಳಿ ನಾ ಕೊಡು ನೀ ಕೊಡು ಅಂತ ಎಲ್ಲರೂ ಕೊಡ್ತಾರ. ಯಪ್ಪ ಯಾಕೆ ಈ ಪರಿ ಹೊಯ್ಕೊಳಕತ್ತೀರಿ ಅಂದಾಗ, ಇಲ್ಲಪ್ಪ ನಾನು ಕಣ್ಣಿಲ್ದಾವ ಅಂಥೇಳಿ ಪಕ್ಕದ ಮನೆಯ ಆಯಿ ದಿನ ನನ್ನ ಕುಳ್ಳು ಕರ್ಕೊಂಡು ಹೊಂಟ್ಬಿಟ್ಟೈತಿ, ಅದಕ್ಕೆ ಇದಕ್ಕೆ ಒಂದಿಷ್ಟು ಬ್ರೇಕ್ ಹಾಕಬೇಕು ಅಂಥೇಳಿ ಆ ಮುದುಕಿನ ಕರ್ಕೊಂಬರ್ರಿ ಅವ್ರ ಮರೆ, ಯಾಕಾರ ನಾನು ತಟ್ಟಿದ ಕುಳ್ಳನ್ನು ವೈತಾಳ ಕೇಳಬೇಕಾಗೈತಿ ಅಂತ ಹೇಳಿದಾಗ, ಆವಾಗ ಆ ಆಯಿ ಬಂದು ಕೇಳ್ತಾಳ. ಆದ ಆಯಿ ಬಲು ಬೆರಿಕಿತ್ತದ, ಆಯಿ ಅಂದ್ರೆ ಅಜ್ಜಿ, ಅದು ಭಾಳ ಬೆರಿಕಿತ್ತದ. ಏ ಗರ್ಗದ ಮಾಡಬೇಡಪ್ಪ, ಇನ್ನು ಕುಳ್ಳ ನಾಕದ್ದೇನೆ ಅನ್ನೋಕ ನಿನ್ನಂತಲ್ಲಿ ಅಸ್ತಿತ್ವ ಏನಾಯ್ತೋ, ಕುಳ್ಳಂದ್ರೆ ಕೆಂಪದು ಹಳದಿದು ನಿಲ್ಲಿದಿರ್ತದ ಬಂದ್ಬಿಟ್ಟೆ ಅಲ್ಲಿ ಹಿಂಗ ಗಟ್ಟರು ಮುದುಕೇರಿ ಇರ್ತಾರಲ್ರಿ ಅವರು. ಅವ್ರನ್ನ ಕೇಳಿದ್ರು ಗರ್ಗದ ಮಾಡಪ್ಪ ಅಂದ, ಯವ್ವ ನನ್ನ ಕುಳ್ಳಿಗೂ ನಿನ್ನ ಕುಳ್ಳಿಗೂ ಭಾಳ ವ್ಯತ್ಯಾಸ ಅದ ಅಂದ್ರೆ, ಅವರು ನನ್ನ ಕುಳ್ಳಿಗೂ ನಿನ್ನ ಕುಳ್ಳಿಗೂ ಭಾಳ ವ್ಯತ್ಯಾಸ ಅದ, ಕುಳ್ಳಿನ ಬಣ್ಣ ಅದ ಕುಳ್ಳ ಅದ, ಆದ್ರೆ ಕುಳ್ಳಿನೊಳಗ ಕುಳ್ಳನ್ನ ತಟ್ಟುವ ಪರಿಯೊಳಗ ಭಾಳ ಅಂತರ ಐತೆವ. ಭವಕ್ಕೆ ಮಾಲೆಯಾಗಿ ಭವರೋಗವನ್ನೇ ಹೊತ್ತುಕೊಂಡು ಈ ಎಲ್ಲವೂ ಅಂದ್ರೆ ನನವು ಅಲ್ಲದವು ನನವು ಎಲ್ಲ ಕುಳ್ಳು ನನವು ಅಂತ ಭವಕ್ಕ ಬಾರಾಗಿ ತಟ್ಟಿದ ನಿನ್ನ ಕುಳ್ಳಿಗೂ ನನ್ನ ಕುಳ್ಳಿಗೂ ಭಾಳ ವ್ಯತ್ಯಾಸ ಐತ್ ಬೇ, ಅದಕ್ಕೆ ನಿನ್ನ ಕುಳ್ಳೊಳಗ ಭಾಳ ನನ್ನ ಕುಳ್ಳದವು ಒಂದು. ಅಯ್ಯೋ ಅಯ್ಯೋ ಬಂದಪ್ಪ ಸಿದ್ದಪ್ಪ ಅನ್ಲಕ್ಕೆ, ನಿನ್ನ ಕುಳ್ಳಿಗೆ ನನ್ನ ಕುಳ್ಳಿಗೆ ವ್ಯತ್ಯಾಸ ಐತಿ ಅಂದ್ರೆ ಏನು ಬಣ್ಣ ಬೇರೆ ಬೇರೆ ಅದವನು ತಗದು ತೋರಿಸು ಅನ್ಲಕ್ಕೆ. ಯವ ಅದನ್ನ ಮಾಡಕ್ಕೆ ಬಂದೆ ನಾ ಯಾಕಂದ್ರೆ ಕಣ್ಣಿದ್ದಿದ್ದಿಲ್ಲ ಪಾಪ, ಕರ್ಕೊಂಡು ಹೋದ್ರಲ್ಲಿ ಮಂತ್ರ ಸ್ವರೂಪ ಹೆಂಗಿರ್ತತಿ, ಮಂತ್ರ ಸ್ವರೂಪದ ಸ್ಥಿತಿ ಹೆಂಗಿರ್ತತಿ ಅಂತ ನಮ್ಗೆ ಸಾಧಿಸಕಾಗಲಿಕ್ಕೆ ನಾವು ಏನಾರ ಕೆಲ್ಸಕ್ಕೆ ಬಾರದು ಮಾತು ಮಾತಾಡಕತ್ ಬಿಡ್ತೀವಿ. ಆದ್ರೆ ಮುಟ್ಟಕ್ಕಾಗಂಗಿಲ್ಲ ನಮ್ಗೆ, ಅದನ್ನ ಸಾಧಿಸಕಾಗಿರಂಗಿಲ್ಲ. ಆದ್ರೆ ಮಡಿವಾಳಪ್ಪನವ್ರು ಅಂತಾರ ಆ ಕುಳ್ಳಿಗೆ ಹೋಗಿ ಹಿಂಗೆ ಕಿವಿಗೆ ಹಿಡ್ಕೊಂತಾರ, ಇದನ್ನಂದಲ್ಲ ಇದನ್ನಂದು ಇದಲ್ಲ ಇದನ್ನಂದಲ್ಲ ಇದನ್ನಂದು ಇದನ್ನಂದಲ್ಲ ಇದನ್ನಂದು ಬೇರೆ ಬೇರೆ ಮಾಡಕತ್ತರ ಅವರು, ಇದನ್ನಂದು ಇದನ್ನಂದಲ್ಲ ಇದನ್ನಂದು ಇದನ್ನಂದಲ್ಲ ಅಂದ್ರೆ ಮಂತ್ರ ಸ್ವರೂಪದ ಸ್ಥಿತಿ ಬಗ್ಗೆ ಸಹಜವಾಗಿ ಹೇಳಕತ್ತೇನೆ. ಮತ್ತೆ ನಾನು ಶರಣರಿಗೆ ಪವಾಡಗಳು ದೊಡ್ಡವಲ್ಲ, ಬದುಕು ಭಾಳ ದೊಡ್ಡದು, ಆದ್ರೆ ಮಂತ್ರ ಸ್ವರೂಪ ಹೆಂಗಿರ್ತೈತಿ ಅಂತ ಹೇಳಕ್ಕೆ ಈ ಮಾತು ಹೇಳಕತ್ತೀನಿ. ಕಾಲಿಪಿಲ್ ಹೇಳಕತ್ತಿಲ್ಲ, ಶರಣರಿಗೆ ಪವಾಡ ದೊಡ್ಡದಲ್ಲ, ಬದುಕು ಬಹಳ ದೊಡ್ಡದು, ವಾಸ್ತವಿಕತೆ ಬಹಳ ದೊಡ್ಡದು. ನಂದಲ್ಲ ನಂದು ನಂದಲ್ಲ ನಂದು ನಂದಲ್ಲ ನಂದು ಅಂತ ಏನು ಬೇರೆ ಮಾಡಕತ್ರಲ್ಲ, ಇದನ್ನ ಬೇರೆ ಮಾಡುವಾಗ ಅದಕ್ಕೆ ಬಹಳ ಸಿಟ್ಟು ಬಂದ್ಬಿಡ್ತು. ಯಾಕ ಆ ಈ ಕಡೆ ಬೀಳುಕುಳ್ಳು ಕಡಿಮೆ ಆದವು, ಇವ್ರ ಕಡೆ ಬೀಳುಕುಳ್ಳು ನಂದು ಅನ್ನುಕುಳ್ಳು ಜಾಸ್ತಿ ಆದವು. ಅಯ್ಯಯ್ಯ ಇದ್ರೊಳಗೆ ಬಂತಲ್ಲ ಅಮ್ಮಾರ, ಇದ್ರೊಳಗಿನ ಹೆಸರು ಬರ್ದಿ ನಂದು ಅಂತೇಳಿ ಹಂಗೆ ಕೊಡಕತ್ತಿ, ನಂದು ನಂದಲ್ಲ ನಂದು ನಂದಲ್ಲ, ನೀ ಏನು ದೊಡ್ಡ ಮಂತ್ರ ಪುರುಷನು ಅಂತಳಕ್ಕೆ, ಮಂತ್ರ ಪುರುಷನು ನೀ ಏನು ದೊಡ್ಡ ಮಂತ್ರ ಪುರುಷನು ಅಂತ ಕೇಳ್ತಾರಲ್ಲ, ಅದಕ್ಕೆ ಯವ್ವ ಮಂತ್ರ ಪುರುಷ ಅಪ್ಪಿ ಒಪ್ಪಿದ ವಸ್ತುಗಳೆಲ್ಲವೂ ಅದೇ ಓಂಕಾರವನ್ನೇ ನುಡಿಯುತ್ತಿಪ್ಪವು. ಯಾಕಂದ್ರ ಎನ್ನೊಳಗಿಪ್ಪ ಆತನ ಎನ್ ಹೊರಗಿ ನೋಡಿ ಕಂಡೆ, ಎನ್ ಹೊರಗಿಪ್ಪ ಆತನ ಎನ್ನೊಳಗಿ ನೋಡಿ ಕಂಡೆ. ಈ ಅಷ್ಟ ತನುವಿನಿಂದ ಆದಂತಹ ಶರೀರ ಸೃಷ್ಟಿಯಾಗಕ್ಕಿಂತ ಪೂರ್ವದಲ್ಲಿ ಓಂಕಾರ ಅನ್ನುವಂತಹ ಈ ಪ್ರಕೃತಿಯನ್ನು ಸೃಷ್ಟಿಗೊಳ್ತಲ್ಲ, ಈ ಪ್ರಕೃತಿಯನ್ನು ಸೃಷ್ಟಿಗೊಳ್ತಲ್ಲ, ಈ ಪ್ರಕೃತಿಯೊಳಗೂ ಕೂಡ ಏನದವ ಪಂಚ ತತ್ವಗಳವ ಅದವಂತೀರ ಇಲ್ಲಂತೀರ? ಇದ್ರೊಳಗೂ ನಾದ ಅದ ಬಿಂದು ಅದ ಕಲೆ ಅದ, ಇದೊಳಗು ಇದು ಓಂಕಾರ ಸ್ವರೂಪ. ಈ ಜಗತ್ತು ಅನ್ನೋದು ಮಂತ್ರ ಸ್ವರೂಪ, ಇದು ಓಂಕಾರ ಸ್ವರೂಪ. ಇದ್ರೊಳಗ ಪಂಚ ತತ್ವಗಳವ ಅವ, ಪಂಚ ತತ್ವಗಳವ ಸೂರ್ಯ ಚಂದ್ರ ಮತ್ತು ಆತ್ಮ ಎಷ್ಟಾದವು ಎಂಟಾದವ. ಹಂಗಾರ ಆ ಎಂಟು ತತ್ವದಿಂದ ಹೇಗೆ ಜಗತ್ತಿನ ನಿರ್ಮಾಣವೋ ಅದೇ ಎಂಟು ತತ್ವದಿಂದ ಈ ಪಿಂಡಸ್ಥಲದ ನಿರ್ಮಾಣ. ಅದಕ್ಕೆ ಅವರು ಅಂದ್ರು ಯಥಾಹ ಬ್ರಹ್ಮಾಂಡ ತಥಾಹ ಪಿಂಡಾಂಡ. ಏನು ಬ್ರಹ್ಮಾಂಡ ಅದವೋ ಅದೇ ಪಿಂಡಾಂಡ. ಇದ್ರೊಳಗೂ ಪಂಚ ತತ್ವಗಳು ಅದಾವ ಇಲ್ಲ, ಇದ್ರೊಳಗೂ ಅಗ್ನಿ ತತ್ವದ ವಾಯು ತತ್ವದ ಜಲ ತತ್ವದ ಅಪ್ಪು ತತ್ವದ ಪೃಥ್ವಿ ತತ್ವ ಅದ ಅಲ್ಲ. ಆ ಐದು ತತ್ವಗಳಿಂದ ಹೇಗೆ ಇದ ನಿರ್ಮಾಣವೋ ಹಾಗೆ ಇದ್ರೊಳಗೂ ಕೂಡ ಮತ್ತೆ ಎಂಟು ತತ್ವಗಳು. ಈ ಎಂಟು ತತ್ವಗಳಿಂದ ಆದಂತ ಶರೀರಕ್ಕೆ ಮತ್ತೆ ಎಂಟು ತತ್ವಗಳನ್ನು ಕೊಟ್ಟರು, ಅದೇ ಗುರು ಲಿಂಗ ಜಂಗಮ ವಿಭೂತಿ ರುದ್ರಾಕ್ಷಿ ಮಂತ್ರ ಪಾದೋದಕ ಪ್ರಸಾದ. ಈ ಎಂಟು ತತ್ವಗಳು ನಮಗೆ ಎಂಟು ಆವರಣಗಳಾಗಿ ಆ ಎಂಟು ತತ್ವಗಳಿರ್ತಕ್ಕಂಥ ದೋಷಗಳನ್ನು ಪರಿಹರಿಸಿ ತಾನು ಪ್ರಣವಾರೂಢನೇ ಆಗಬೇಕು ಅಂತೇಳಿ ಹೊರಗೆ ನಮಗೆ ಎಂಟು ತತ್ವಗಳನ್ನು ಕೊಟ್ಟರು. ಆ ಎಂಟು ತತ್ವದ ಕೊನೆಯ ಸಾರ
ಮಂತ್ರ. ಅಜ್ಜಂಪುರ ಶೆಟ್ರು ಸೇವಾ ಟ್ರಸ್ಟ್ ಹಾಗೂ ದಾವಣಗೆರೆಯ ಬಸವ ಬಳಗದ ವತಿಯಿಂದ ಹುಬ್ಬಳ್ಳಿಯಲ್ಲಿ ನಡೆದ 9ನೇ ಶರಣ ತತ್ವ ಕಮ್ಮಟದ ವಿಶೇಷ ನಿತ್ಯ ದರ್ಶನ ಕಾರ್ಯಕ್ರಮ ಮುಂದುವರುತ್ತದೆ. ಅದಕ್ಕೂ ಮುನ್ನ ಒಂದು ಪುಟ್ಟ ವಿರಾಮ. ವಿರಾಮದ ನಂತರ ನಿತ್ಯ ದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ಅಜ್ಜಂಪುರ ಶೆಟ್ರು ಸೇವಾ ಟ್ರಸ್ಟ್ ಹಾಗೂ ದಾವಣಗೆರೆಯ ಬಸವ ಬಳಗದ ವತಿಯಿಂದ ಹುಬ್ಬಳ್ಳಿಯಲ್ಲಿ ನಡೆದ 9ನೇ ಶರಣ ತತ್ವ ಕಮ್ಮಟದಲ್ಲಿ ಗದಗಿನ ಸಾಧಕರಾದ ಪೂಜ್ಯ ಮಹಂತದೇವರು ಮಂತ್ರದ ಸ್ವರೂಪದ ಬಗ್ಗೆ ತಿಳಿಸುತ್ತಾ, ಮಂತ್ರ ಸ್ವರೂಪಿಯಾದವನು ಕಾಣುವ ಜಗತ್ತನ್ನೆಲ್ಲವನ್ನು ಮಂತ್ರದ ಸ್ವರೂಪದಲ್ಲಿಯೇ ಕಾಣಬೇಕು ಎನ್ನುತ್ತಾ, ಅಂತರಂಗದ ಅನಾಹತ ನಾದವೇ ಮಂತ್ರ ಎಂದು ತಿಳಿಸುತ್ತಾ ತಮ್ಮ ಚಿಂತನೆಯನ್ನು ಮುಂದುವರಿಸುತ್ತಿದ್ದಾರೆ. ಬನ್ನಿ ಕಿವಿಯಾಗೋಣ. ಯಾವ 8 ತತ್ವಗಳಿಂದ ಜಗತ್ತಿನ ಸೃಷ್ಟಿಯಾಗಿತ್ತೋ ಅದೇ ಆ 8 ತತ್ವಗಳು ನಾನಾದ ಕಾರಣ ನನ್ನ ಆ 8 ತತ್ವಲ್ಲಿರ್ತಕ್ಕಂತ ದೋಷಗಳನ್ನ ಕಳ್ಕೊಂಡು ನಾನು ಓಂಕಾರ ಸ್ವರೂಪವಾಗಬೇಕು. ನಮಗೆ ಗುರು, ಲಿಂಗ, ಜಂಗಮ, ವಿಭೂತಿ, ರುದ್ರಾಕ್ಷಿ, ಮಂತ್ರ ಅನ್ನುವಂಥ 8 ತತ್ವಗಳನ್ನು ಕೊಟ್ಟರು. ಆ 8 ತತ್ವಗಳಿಂದ ಮಂತ್ರವನ್ನು ಅಧ್ಯಯನ ಮಾಡಕತ್ತಿದ್ವಿ. ಏನು ಕೇಳಿಲ್ಲ ಆಯಿ, ನಂದಲ್ಲ ನಂದು ಅಂತ ಕಿತ್ತಾಡಕತ್ತಿಯಲ್ಲೇ ಮುದುಕ ಕೇಳಿಲ್ಲ ಅನ್ಲಕ್ಕಿ. ನಮ್ಮವ್ವ ನಿನ್ನವ ಬಾಳಕ್ಕಂತ ಹೊಂಟಲ್ಲ, ನೀನೇನು ಮಂತ್ರ ಪುರುಷನ ಅನ್ಲಕ್ಕಿ ಯವ್ವ, ಅದರ ಮೂಲಕನೇ ನಂದು ನಂದಲ್ಲ ಅಂತ ನೋಡಕತ್ತೇನೆ ಬೇ. ಬವಕ ಭಾರ ಬರ ಬವಕ್ಕೆ ಭಾರವಾಗಿ ತಟ್ಟಿದ ಈ ನಿನ್ನ ಕುಳ್ಳುಗಳೊಳಗ ಜಡ ತುಂಬೇತಿ. ನಾನು ಭವನ ಗೆದ್ದಂತಹ ಮಂತ್ರ ಪುರುಷ ತಟ್ಟಿದ ಈ ಕುಳ್ಳೊಳಗ ಓಂಕಾರ ತುಂಬೇತಿ, ನೋಡಬೇಕು ನನ್ನ ಕುಳ್ಳದ ಅಂತ ಲೋಕದ ಜನರ ಕಿವಿಗೆ ಹಿಡಿದ್ರ ಆ ಕುಳ್ಳು ಕೂಡ ಓಂ ನಮ ಶಿವಾಯ ಅನ್ನಕತ್ತಿತ್ತಂತ. ಇದು ಮಂತ್ರ ಸ್ವರೂಪ, ಇದು ಮಂತ್ರದ ಸ್ಥಿತಿ, ಇದು ಮಂತ್ರದ ಸಹಜ ಸ್ಥಿತಿ. ಮಂತ್ರ ಸ್ವರೂಪಿಯಾದವನು ಕಾಣುವ ಜಗತ್ತನ್ನೆಲ್ಲವನ್ನು ಮಂತ್ರ ಸ್ವರೂಪದಲ್ಲೇ ಕಾಣಬೇಕು. ಅಂತರಂಗದ ಅನಾಹತನಾದವೇ ಮಂತ್ರ, ನನ್ನ ಅಂತರಂಗ ಶಿಖಾ ಚಕ್ರದ ಪದ್ಮದಳದ ಕೋಣೆಯಲ್ಲಿಪ್ಪ ಬಸವ ಅನ್ನುವಂಥದ್ದೇ ನಮಗೆ ಯಾವುದು ಅಂತಂದ್ರೆ ನನ್ನ ಅಂತರಂಗದ ಅನಾಹತ ಮಂತ್ರ. ನನ್ನ ಅಂತರಂಗದ ಅನಾಹತ ಮಂತ್ರವೇ ನನ್ನ ಶಿಖಾ ಚಕ್ರದಲ್ಲಿಪ್ಪ ಬಸವ ಅನ್ನುವಂತಹ ಮಂತ್ರ. ಆ ಬಸವ ಅನ್ನುವಂತಹ ಮೂಲ ಮಂತ್ರಕ್ಕೆ ಪೂರಕವಾಗಿ ಕೆಳಗಿರ್ತಕ್ಕಂಥ ಸದ್ಭಕ್ತನ ಮೂಲ ಸ್ವರೂಪವೇ ಶಿವಮಂತ್ರ. ಆ ಶಿವಮಂತ್ರವೇ ನ ಮ ಶಿವಾಯ ಅನ್ನುವಂಥ ಮಂತ್ರವಾಗಿದ್ದು, ಮಂತ್ರ ಅಂದ್ರ ಅವ್ವ ಇನ್ನೊಂದು ಮಾತು ಹೇಳ್ತಾಳ, ಜಪ ತಪ ಸ್ತೋತ್ರದಿಂದ ವಲಿಸುವೆನೆ ಅಯ್ಯ ನೀನು ವಾಂಗ್ಮನ ಕತೀತನು ಮಟ್ಟಾಂಗ್ ಕೊಡ್ತಾರಲ್ಲ ಶರಣರು. ಅರೆ ಓಂ ನಮ ಶಿವಾಯ ಅನ್ಕೊಂತ ಅದನ್ನೇ ಮಹಾಮಂತ್ರ ಅಂತ ನೀವು ಪೂಜೆ ಮಾಡಕತ್ತೀರಿ ಅನ್ನೋದಾಗಿತ್ತಂದ್ರ, ಮಂತ್ರವನ್ನೇ ಜಪ ಮಾಡಿ ಶಿವನನ್ನ ಕೂಡ್ತೀರಿ ಅನ್ನೋದಾಗಿತ್ತಂದ್ರ, ಮತ್ತ ಅವ್ವ ಅಲ್ಲಿ ಬಂದು ಟಾಂಗ್ ಕೊಡ್ತಾಳೆ, ಏ ಮರಯ ನೀನ ಜಪ ತಪ ಸ್ತೋತ್ರದಿಂದ ವಲಿಸುವೆನೆ ಅಯ್ಯ ನೀನು ವಾಂಗ್ಮನ ಕತೀತನು. ವಾಂಗ್ಮನ ಮಾತು ಮತ್ತು ಮೌನಗಳಿಂದ ಆಚೆ, ಅದಕ್ಕೆ ಹೇಳ್ತಾರ ಬಸವಂ ನಿಶಬ್ದಂ ಬ್ರಹ್ಮ ಉಚ್ಯತೆ. ನಿಶಬ್ದಂ ಬ್ರಹ್ಮ ಉಚ್ಯತೆ ಕಿಂ ಕಿಂ ನಿಶಬ್ದಂ ಬ್ರಹ್ಮ ಉಚ್ಯತೆ ಕಿಂ ಕಿಂ ನ ಶಿಖಾಚಕ್ರ ಮಧ್ಯೆ ಬಸವಂ ಬಸವಂ ಬಸವಂ. ನಿಶಬ್ದಂ ಬ್ರಹ್ಮ ಉಚ್ಯತೆ, ಒಳಗಿರ್ತಕ್ಕಂಥ ಅನಾಹತ ನಾದದ ಆ ಶಿಖಾಚಕ್ರದ ಮಧ್ಯೆ ಇರ್ತಕ್ಕಂತಹ ಮಹಾಮಂತ್ರ ಯಾವುದಂದ್ರೆ ಅದು ನಿಶಬ್ದ ಬಚ್ಚ ಬರಿಯ ಬಯಲು ಬಸವ. ಆ ಬಚ್ಚ ಬರಿಯ ಬಯಲು ಬಸವಕ್ಕೆ ಅವ್ರು ಏನಂತಾರೆ ಅಂದ್ರೆ ಕಿಂ ಕಿಂ ಬಸವಂ ಕಿಂ ಬಸವಂ ನಿಶಬ್ದಂ ಬ್ರಹ್ಮ ಉಚ್ಯತೆ ಬಸವಂ. ಕರೆಯ ಪದ್ಮರಸರು ಹೇಳ್ತಾರೆ ಈ ಮಾತನ್ನು, ಬಸವ ಅನ್ನುವಂಥ ಅಕ್ಷರ ನಿನ್ನ ಕಾಣಬೇಕಾಗಿತ್ತಂದ್ರೆ ನಮ ಶಿವಾಯ ಅನ್ನುವಂತಹ ಮರದ ರೆಂಬೆ ಕೊಂಬೆಗಳನ್ನು ಹತ್ತುತ್ತಾ ಹತ್ತುತ್ತಾ ಇಲ್ಲಿ ಆಗ್ನೇಯ ಚಕ್ರಕ್ಕೆ ಬಂದು ಅದನ್ನು ಭೇದಿಸಿ ಮೇಲೆ ಹೋದಾದ ಮೇಲೆ ಅಣುಚಕ್ರದ ಮಧ್ಯದಲ್ಲಿ ನಿಶಬ್ದಂ ಬ್ರಹ್ಮ ಉಚ್ಯತೆ ಬಸವ ಅನ್ನುವಂಥ ಶಬ್ದ ನಿನಗೆ ಅಲ್ಲಿ ಕೇಳಿಸ್ತಂತೆ. ಅದಕ್ಕೆ ಲಿಂಗವನ್ನು ಪೂಜೆ ಮಾಡುವಾಗ ಈ ಶಬ್ದದ ಅರಿವು ನಮಗಾಗ್ತದೆ. ಯಾರ್ಯಾರು ತ್ರಿಕಾಲದಲ್ಲಿ ಅರ್ಚನೆ ಅರ್ಪಣೆ ಅನುಭವದ ಅಂಗಳದಲ್ಲಿ ಲಿಂಗ ಪೂಜೆಯನ್ನು ಮಾಡ್ತಾರಲ್ಲ, ತನು ಮನ ಧನದೊಳಗೆ ಓಂ ಅನ್ನುವಂಥ ಮಂತ್ರ, ಆ ಓಂಕಾರದೊಳಗೆ ಮತ್ತದೇ ಅಕಾರ ಉಕಾರ ಮಕಾರ, ಆ ಅಕಾರ ಉಕಾರ ಮಕಾರದೊಳಗೆ ನಾದ ಬಿಂದು ಕಳೆ, ಆ ನಾದ ಬಿಂದು ಕಳೆಯನ್ನು ಬೆರಿಸಿ ಮೇಲಕ್ಕೇರಲು ಅಲ್ಲೇನೈತಿ ಅಂತಂದ್ರೆ ಬಸವ ಅನ್ನುವಂಥ ಮಹಾಮಂತ್ರ ಐತಿ. ಅಂತಪ್ಪ ಬಸವ ಅನ್ನುವಂಥ ಮಹಾಮಂತ್ರವನ್ನು ಕೂಡಲಿಕ್ಕೆ ಬಹಳಷ್ಟು ಮಂದಿ ಶರಣರು ಬಹಳಷ್ಟು ಮಾತುಗಳನ್ನು ಹೇಳಿದರು. ನಮಶಿವಾಯ ಅನ್ನುವಂಥ ದೇಹದ ಇಂದ್ರಿಯಗಳನ್ನು ಮೆಟ್ಟಿ ಅಲ್ಲಿ ಅರಿಷಡ್ ವರ್ಗಗಳನ್ನು ಮೆಟ್ಟಿ ಮೇಲಕ್ಕೆ ಆಧಾರ ಚಕ್ರದಿಂದ ಏರ್ತಾ ಏರ್ತಾ ಯಾವ್ಯಾವ ಚಕ್ರಗಳಲ್ಲಿ ಏನೇನದ ಅನ್ನೋದು ಸ್ವಲ್ಪ ಹೇಳ್ತೀನಿ. ಇಲ್ಲೇ ಪೃಥ್ವಿ ತತ್ವ
ಓಂಕಾರದಲ್ಲಿ ಪೃಥ್ವಿ ತತ್ವ ಕೂಡಿ ಅದೇ ನಕಾರವಾಗಿತ್ತ, ಯಾವ್ಯಾವ ತತ್ವ ಏನೇನು ಕೂಡಿ ಏನಾಯ್ತು ಅನ್ನೋದ್ರ ಬಗ್ಗೆ ಅದೇ ಓಂ ನಮ ಶಿವಾಯ ಅನ್ನೋದನ್ನ ಆ ಓಂ ನಮ ಶಿವಾಯನ ಮೇಲೇರಿ ಮತ್ತದೇ ಬಸವ ಅನ್ನುವಂತ ಮಹಾಮಂತ್ರಕ್ಕೆ ಹೆಂಗ್ ಮೂಡ್ತತಿ ಅನ್ನೋದಕ್ಕ ಅವ್ರು ಹೇಳ್ತಾರ, ಓಂಕಾರ ಅಪ್ಪು ತತ್ವಿನಲ್ಲಿ ಕೂಡಿ ನಕಾರ, ಅದೇ ಓಂಕಾರ ಪೃಥ್ವಿ ತತ್ವದಲ್ಲಿ ಕೂಡಿ ಅದು ನಕಾರ, ಅಪ್ಪು ತತ್ವಿನಲ್ಲಿ ಕೂಡಿ ಅದು ಮಕಾರ, ಅಗ್ನಿ ತತ್ವದಲ್ಲಿ ಕೂಡಿ ಅದು ಸಿಕಾರ, ವಾಯು ತತ್ವದಲ್ಲಿ ಕೂಡಿ ಅದು ನಕಾರ, ಇನ್ನು ಆಕಾಶ ಸೂರ್ಯ ಚಂದ್ರ ಅಂದ್ರ ಆಕಾಶದಲ್ಲಿ ಯಕಾರ, ಆಕಾಶವೇ ಮಂತ್ರಸ್ಥಲ. ನಮ್ಮ ಶರಣಸ್ಥಳವನ್ನ ಅಧ್ಯಯನ ಮಾಡುವಾಗ ಆಕಾಶ ಸ್ಥಳಕ್ಕೆ ಮಂತ್ರಸ್ಥಳ ಅಂತ ಕರಿತೀವಿ ಅಲ್ಲ. ಆಕಾಶ ಸ್ಥಳಕ್ಕೆ ಆಕಾಶ ಅಂದ್ರೆ ಏನು? ಬೆಳೆಯೋದು, ವಿಶಾಲಗೊಳ್ಳೋದು. ಮಂತ್ರ ಅನ್ನುವಂಥದ್ದು ವಿಶ್ವ ವ್ಯಾಪ್ತಿ, ಮಂತ್ರ ಅನ್ನುವಂಥದ್ದು ವಿರಾಟ ಸ್ವರೂಪ. ಪ್ರತಿ ಕಣಕಣದಲ್ಲೂ ಕೂಡ ಮಂತ್ರ ಅನ್ನುವಂಥ ಶಬ್ದದ, ಅದಕ್ಕೆ ಆಕಾಶ ತತ್ವದಲ್ಲಿ ನಾವು ಮಂತ್ರವನ್ನು ಕಾಣ್ತೀವಿ. ಅಂತಹ ಆಕಾಶ ತತ್ವದಲ್ಲಿ ನಾವು ಯಕಾರವನ್ನು ಕಾಣ್ತೀವಿ. ಆ ಯಕಾರದಿಂದ ಕೆಳಗೆ ಬಂದ್ರೆ ಅಲ್ಲಿ ಓಂಕಾರ ತತ್ವದಲ್ಲಿ ಸೂರ್ಯ ಚಂದ್ರ ಆತ್ಮ ಈ ಮೂರು ಕುಡಿದಿದೆ ಓಂಕಾರ, ಈ ಮೂರು ಕುಡಿದಿದೆ ಓಂಕಾರ. ಓಂಕಾರದಿಂದ ಮೇಲೆ ಹೊಂಟಾಗ ನ ಮ ಶಿ ವ ಯ ಅನ್ನುವಂತಹ ಶಬ್ದಗಳನ್ನು ಗಮನಿಸ್ತೀವಿ. ಇವು ನಮ್ಮಲ್ಲಿ ಗುರು, ಲಿಂಗ, ಜಂಗಮ, ಪಾದೋದಕ ಪ್ರಸಾದ, ವಿಭೂತಿ, ರುದ್ರಾಕ್ಷಿ, ಮಂತ್ರ ಅನ್ನುವಂಥ ತತ್ವಗಳು ನಮ್ಮಲ್ಲಿ ಅಡಗಿದವ. ಅಂತಹ ಪ್ರಣವ ಪ್ರಕೃತಿ ಸಂಜ್ಞನು, ಪ್ರಣವಾರೋಢನು, ಪ್ರಣವ ಸ್ವರೂಪನು, ಪ್ರಣವ ಪ್ರಕೃತಿ ಸಂಜ್ಞನು. ಪ್ರಣವ ಸ್ವರೂಪ ಅಂದ್ರೆ ಓಂ ನಮ ಶಿವಾಯ ಅನ್ನುವಂಥ ಆ ಎಲ್ಲ ಶಬ್ದಗಳನ್ನು ತನ್ನೊಳಗೆ ಹಿಂಬಿಟ್ಟಿಕೊಂಡಂಥದ್ದು ಪ್ರಣವ ಸ್ವರೂಪ ಅಂದ್ರೆ ಪ್ರಣವ ಪ್ರಕೃತಿ ಸಂಜ್ಞನು. ಪ್ರಣವ ಪ್ರಕೃತಿ ಸಂಜ್ಞನು. ಪ್ರಣವ ಅಂದ್ರೇನು? ಪುರುಷ. ಪ್ರಕೃತಿ ಅಂದ್ರೆ ಸ್ತ್ರೀ. ಅಂದ್ರ ಪ್ರಣವ ಅಂದ್ರ ಪುರುಷ ಅಂದ್ರ ಶಿವ. ಶಿವ ಓಂ ನಮ ಶಿವಾಯ. ಓಂ ನಮ ಶಿವಾಯ ಅಂದ್ರ ಓಂ ಅನ್ನುವಂಥ ಶಿವನಲ್ಲಿ ಶಕ್ತಿ ಬಂದು ಲಯವಾಗದಕ್ಕ ಓಂ ನಮ ಶಿವಾಯ ಅಂತಾರ. ಅಂದ್ರ ಪ್ರಣವ ಪ್ರಕೃತಿ ಸಂಜ್ಞನು. ಪ್ರಣವ ಅನ್ನುವಂಥ ಶಿವನಲ್ಲಿ ಪ್ರಕೃತಿ ಅನ್ನುವಂಥ ಶಕ್ತಿ ಹತವಾದ ಪರಿ, ಹತ ಕೂಡುವುದು ಬೆರೆಸುವುದು, ಅದರಲ್ಲಿ ಇಳಿಯುವುದು, ಅದರಲ್ಲಿ ಕೂಡೋದು ಬೆರೆಸೋದು, ಎರಡೂ ಸೇರಿದ್ದಕ್ಕ ಓಂ ನಮ ಶಿವಾಯ ಅಂತ ಕರೆದ್ರು. ಅಂತಹ ಪ್ರಣವ ಪ್ರಕೃತಿ ಸಂಜ್ಞನು ಅಂದ್ರೆ ಬಸವ ಅನ್ನುವಂಥದ್ದು ಪ್ರಣವನೂ ತಾನೇ ಆಗ್ಯಾನ, ಪ್ರಕೃತಿನೂ ತಾನೇ ಆಗ್ಯಾನ. ಅವೆರಡನ್ನ ಸೇರಿ ಓಂಕಾರ ಅನ್ನುವಂಥ ಸಂಜ್ಞೆ ಏನೈತಲ್ಲ ಸ್ವಯಂ, ಅದೂ ಕೂಡ ತಾನೇ ಆಗ್ಯಾನ. ಅಂತಹ ಪ್ರಣವ ಪ್ರಕೃತಿ ಸಂಜ್ಞನಲ್ಲಿ ಮುಂದೇನಾಗ್ತಾನ? ಪ್ರಣವ ಷಡಂಗ ಸಮರಸ. ಷಡಂಗ ಆರು ಅಂಗಗಳು ಪೃಥ್ವಿ ಅನ್ನುವಂತ ಆರು ಅಂಗಗಳು ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶ, ಆತ್ಮ ಅನ್ನುವಂತ ಈ ಆರು ತತ್ವಗಳಿಗೆ ಅಧಿಪತ್ಯವಾಗಿ ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ. ನೀನು ಯಾವಾಗ ನಮ ಶಿವಾಯ ಅನ್ನುವಂತಹ ಈ ಆರು ಸ್ಥಳ ಒಂದೊಂದು ಭಕ್ತ ಸ್ಥಳದಲ್ಲಿ ನಕಾರ ಆ ಸ್ಥಳಗಳಲ್ಲಿ ಶಬ್ದಗಳನ್ನು ಹೊಡ್ಕೊಂತ ಹೋಗೋದು, ಆಯಾ ಸ್ಥಳದಲ್ಲಿ ಅದನ್ನು ಹೊಡ್ಕೊಂತ ಹೋದಾಗ ಆ ಪೃಥ್ವಿ ತತ್ವಿನಲ್ಲಿ ಏನಿರ್ತದ? ಅನ್ನ ನೀರು ಇರ್ತದ. ಆ ಅಪ್ಪು ತತ್ವಿನೆಲ್ಲ ನೀರಿರ್ತದ, ಆ ಪೃಥ್ವಿ ತತ್ವದಲ್ಲಿ ಅನ್ನಿರ್ತದ. ಇವೆಲ್ಲವೂ ಒಂದೊಂದು ತತ್ವಗಳು ನನ್ನೊಳಗೂ ಅವ, ಇವುಗಳಿಂದಲೇ ನನ್ನ ಜೀವಕ್ಕೆ ಅಸ್ತಿತ್ವ. ಅದಕ್ಕೆ ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ, ಅದೇ ನ ಮ ಶಿ ವ ಯ. ಯಾವಾಗ ಐಕ್ಯಕ್ಕೆ ಬಂದಿವೋ ಇಲ್ಲಿ ಬಂದು ಕೂಡ್ತೇವಲ್ಲ ಅವಾಗ ಓಂ ಆಗ್ತದ. ಆ ಓಂ ಅನ್ನ ಸೇರಿ ಮೇಲೆ ಹೋದಾದ ಮೇಲೆ ಮೂಲ ಬೀಜ ಮಂತ್ರ ಕಾಣ್ತದ. ಅಲ್ಲಿ ಮಟ್ಟ ಕಾಣಂಗಿಲ್ಲ ನಮ್ಗೆ, ಅಲ್ಲಿ ಮಟ್ಟ ನಾವು ಬಡದಿರ್ತೇವೆ. ಏನಂತ ಅಲ್ಲಿ ಮಟ್ಟ ನಾವು ಏನಂತ ಬಡದಿರ್ತೇವೆ? ಹೋಗ ಮರಯ್ಯ ನಮ್ಮ ಇದು ಶಿಶ್ಮಗ ಅಂತ ಅಚ್ಚ ಕಡೆ ಇತ್ತಿದ್ದು ಶಿಶ್ಮಗ. ನಾವು ಸ್ವಾಮಿಗಳಾದ್ರೆ ಶಿಶ್ಮಕ್ಕಳು ಮಾಡ್ಕೊಂಡಿರ್ತೀವಿ. ಶಿಶ್ಮಕ್ಕಳ ಎಲ್ಲ ಹುಚ್ಚತನದ ಸುದ್ದಿ ತಪ್ಪದ. ಚನ್ನಬಸವಣ್ಣವ್ರ ಕರ್ಣಹಸಿಯಲ್ಲಿ ಹೇಳ್ತಾರೆ ಅಂದ ಮಾತ್ರ, ಗುರು ಶಿಷ್ಯ ನಂಬುದಕ್ಕೆ ಯಾವುದು ದುಷ್ಟ ಹೇಳಿರೋ ಅರಿದಿದ್ದರೆ. ಗುರು ಮತ್ತು ಶಿಷ್ಯ ಅಂತಿರಲ್ಲ, ಗುರು ಶಿಷ್ಯ ಎಂಬುದಕ್ಕೆ ಆವುದು ದೃಷ್ಟ ಹೇಳಿರೋ, ಅದಕ್ಕೆ ಯಾವುದು ದೃಷ್ಟ ಐತಿ ಹೇಳ್ರಪ್ಪ ಮಾರಾಯ. ಕರ್ಣದಲ್ಲಿ ಮಂತ್ರದ ಉಪದೇಶವ ಮಾಡಿ ಕರದಲ್ಲಿ ಲಿಂಗವ ಕೊಟ್ಟು ಶಿಷ್ಯ ಶಿಷ್ಯನಾಗದೆ ಶಿವನೆಂದು ಅರಿದೊರಿದು ಅಂತಪ್ಪ ಶಿಷ್ಯನ ಪಾದಕ್ಕೆ ಸಾಷ್ಟಾಂಗ ವೆರಗಿ ನಮಿಸಿ ನೀನು ನರನಲ್ಲ ಹರನೆಂದು ಬೋಧಿಸುವ ಪರಿ ತ ಲಿಂಗತತ್ವದ ಪರಿಯಾದ ಮೇಲೆ ಅಲ್ಲಿ ಗುರು ಶಿಷ್ಯರ ಸಂಬಂಧ ಎಲ್ಲಿ ಬರ್ತೈತಿ? ಎಲ್ಲಿ ಬರ್ತೈತಿ ಗುರು ಶಿಷ್ಯರ ಸಂಬಂಧ? ಅರಿವು ಅರಳಿದಂಥ ಎಲ್ಲ ಮನಸ್ಸುಗಳು ಗುರುವೇ ತಾನಾದ ಮೇಲೆ ತನ್ನ ಮೂಲ ಸ್ಥಿತಿ ಪ್ರಜ್ಞೆ ಪ್ರಣವ ಸ್ವರೂಪ, ನಾನು ನರನಲ್ಲ ಹರನೇ, ಮಾನವನಲ್ಲ ಮಹಾದೇವನೇ ಅನ್ನುವಂಥ ತಿಳುವೆ ಮಂತ್ರ ಅದನ್ನು ಅರುತ್ತಾದ ಮೇಲೆ ಮತ್ತು ಗುರು ಶಿಷ್ಯರನ್ನುವಂಥ ಸಂಬಂಧ ಬರಂಗಿಲ್ಲ. ಗದಗಿನ ಪೂಜ್ಯ ಮಹಂತ ದೇವರ ಚಿಂತನೆಯ ಮುಂದುವರೆದ ಭಾಗವನ್ನ ವೀಕ್ಷಿಸೋಣ. ಅದಕ್ಕೂ ಮುನ್ನ ಒಂದು ಸಣ್ಣ ವಿರಾಮ.
ವಿರಾಮದ ನಂತರ ನಿತ್ಯ ದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಅಜ್ಜಂಪುರ ಶೆಟ್ಟರು ಸೇವಾ ಟ್ರಸ್ಟ್ ಹಾಗೂ ದಾವಣಗೆರೆಯ ಬಸವ ಬಳಗದ ವತಿಯಿಂದ ಹುಬ್ಬಳ್ಳಿಯಲ್ಲಿ ನಡೆದ 9ನೇ ಶರಣ ತತ್ವಕ ಮಟ್ಟದಲ್ಲಿ ಗದಗಿನ ಪೂಜ್ಯ ಮಹಾಂತ ದೇವರು ಮಂತ್ರದ ಬಗ್ಗೆ ತಮ್ಮ ಮಾತುಗಳನ್ನು ಮುಂದುವರಿಸುತ್ತಾ, ಸದುವಿನಯವೇ ಸದಾಶಿವನನ್ನೊಲಿಸುವ ಪರಿ, ಎಲ್ಲಿ ವಿನಯವಿರುತ್ತದೆಯೋ ಅದೇ ಮಂತ್ರ ಮತ್ತು ಅದೇ ಮಂತ್ರದ ಮೂಲ ಅಸ್ತಿತ್ವ ಎನ್ನುತ್ತಾ, ಕನ್ನಡದ ವರ್ಣಮಾಲೆಗೂ ಓಂ ನಮ ಶಿವಾಯ ಮಂತ್ರಕ್ಕೂ ಬಸವ ಎಂಬ ಮಹಾಮಂತ್ರಕ್ಕೂ ಇರುವ ಸಂಬಂಧದ ಬಗ್ಗೆ ನಮಗೆ ಅರ್ಥ ಮಾಡಿಸುತ್ತಿದ್ದಾರೆ. ಬನ್ನಿ ಅರಿತುಕೊಳ್ಳೋಣ. ಸದುವಿನಯವೇ ಸದಾಶಿವನೊಲಿಸುವ ಪರಿ, ಎಲ್ಲಿ ಸದುವಿನಯ ಇರ್ತದೋ ಮಂತ್ರವೇ ಅದು, ಮತ್ತೇನು ಅಲ್ಲ. ಸದುವಿನಯ ನನ್ನ ಒಳಗೆ ಬರಬೇಕಾಗಿತ್ತು ಅಂದ್ರೆ ನನ್ನ ಸ್ವರೂಪ ಏನು ಗೊತ್ತಾಗಬೇಕಾಗಿತ್ತ? ಸರಿ, ನನ್ನ ಸ್ವರೂಪ ಏನಂತ ಗೊತ್ತಾದ್ಮೇಲೆ ಮತ್ತೆ ಕಾಣುವಂತ ನಿಮ್ಮ ಸ್ವರೂಪಗಳೇನು? ಅರೆ, ನೀವು ಓಂಕಾರ ಸ್ವರೂಪದ ಮಹಾಮಂತ್ರವೇ ಆದ ಕಾರಣ ಅಲ್ಲಿ ಏನ್ ಬರಬೇಕು? ಸದುವಿನಯವೇ ಸದಾಶಿವನೊಲಿಸುವ ಪರಿ ಎನ್ನುವಂತ ಮಂತ್ರದ ಮೂಲ ಅಸ್ತಿತ್ವ ನಮ್ಗೆ ಗೊತ್ತಾಗಬೇಕು. ಆಮೇಲೆ ಒಂದೊಂದು ದೇಹ ನಮ್ಮೊಳಗ ಪೃಥ್ವಿ ತತ್ವ ಐತಲ್ಲ, ಈ ಪೃಥ್ವಿ ತತ್ವದೊಳಗ ರೋಮ, ನರ, ಮಾಂಸ, ಎಲುಬು, ಉಗುರುಗಳು, ಈ ಪೃಥ್ವಿ ತತ್ವದಿಂದ ನಮ್ಮ ದೇಹದೊಳಗ ಬೆಳೆಯುವಂತ ವಸ್ತುಗಳು ಮಂತ್ರದೊಳಗೆ ಅಡಗೈತೆ. ಮತ್ತಿದೆಯಲ್ಲ, ಮಂತ್ರ ಬಿಟ್ಟು ಹೊಂಟಿಲ್ಲ, ಮಂತ್ರದಾಗ ಅದಾವ. ಈ ಹೇಗೆ ಈ ಪೃಥ್ವಿ ತತ್ವದಲ್ಲಿ ಇವು ಅಡಗಿವಲ್ಲ, ಹಂಗ ಜಲತತ್ವದಲ್ಲಿ ರಸ, ರಕ್ತ, ಬೆವರು, ವೀರ್ಯ, ಕಪ ಅನ್ನುವಂಥವು ನಮ್ಮ ದೇಹದಲ್ಲಿ ಜಲತತ್ವದಲ್ಲಿ ಕೂಡಿಕೊಂಡವ. ಮತ್ತು ತೇಜ ಅನ್ನೋದಂದ್ರೆ ಅಗ್ನಿ, ಅಗ್ನಿ ತತ್ವದಲ್ಲಿ ನಮ್ಮಲ್ಲಿ ಹಸಿವು, ತೃಷೆ, ವ್ಯಸನ, ನಿದ್ರೆ, ನೀರಡಿಕೆ, ಸಂಗ, ಇವೆಲ್ಲವುಗಳು ನಮ್ಮೊಳಗೆ ಆಗತ್ತವು ಅಂತಂದ್ರೆ ನಮ್ಮೊಳಗೆ ಅಗ್ನಿ ಸಾರ ಅದ ಅಂತ. ಅದಕ್ಕೆ ನಕಾರ, ಉಕಾರ, ಮಕಾರ, ಸಿಕಾರ ಅನ್ನುವಂಥ ಶಬ್ದಗಳ ಜೋಡಣೆ ಆಗ್ತೈತಿ. ಮುಂದೆ ಅದೇ ಮುಂದುವರೆದು ಮತ್ತೇನಾಕತಿ ಅಂತಂದ್ರೆ ಆಕಾಶ ತತ್ವದಲ್ಲಿ ಬೆಳವಣಿಗೆ, ವಿಶಾಲ ಅರ್ಥವನ್ನು ಕೂಡಿದಂಥ ಮಂತ್ರ ಆಕಾಶ ತತ್ವದಲ್ಲಿ ಕೂಡಿ, ಆಕಾಶ ತತ್ವದಲ್ಲಿ ನಾವು ಏನಾಗ್ತೀವಿ ಅಂತಂದ್ರೆ ವಿಶಾಲವಾಗಿ ಜ್ಞಾನವನ್ನು ಹೇಳ್ತಾ ಹೇಳ್ತಾ ಮುಂದೆ ಹೋಗ್ತೀವಿ. ಮುಂದೆ ಅದೇ ಸೂರ್ಯ ತತ್ವದಲ್ಲಿ ಬೆಳಕು ಯಾರಿಗೆ ಬೇಡ? ಎಲ್ಲರಿಗೂ ಬೇಕಲ್ರಿ, ಅದರಿಂದನೇ ನಮ್ಮ ಅಸ್ತಿತ್ವ. ಹೀಗಾಗಿ ಈ ಆರು ತತ್ವಗಳೇ ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಅನ್ನುವಂಥ ಶಬ್ದಗಳಲ್ಲಿ ಜೋಡಣೆಗೊಂಡು ಮತ್ತು ಅವೇ ನಮ್ಮನ್ನು ಮಂತ್ರ ಸ್ವರೂಪ ಅಂತ ನಮ್ಮ ಅಸ್ತಿತ್ವವನ್ನು ಸಾರಲಿಕ್ಕೆ ಪರಮಾತ್ಮ ಹೇಗೆ ಪ್ರಕೃತಿಯಲ್ಲಿ ಈ ಎಂಟು ತತ್ವಗಳಲ್ಲಿ ಆರು ಷಡಂಗ ಸಮರಸ ಆರು ತತ್ವದಲ್ಲದನೋ ಅದೇ ಆರು ತತ್ವದಲ್ಲಿ ನಮ್ಮೊಳಗೂ ಕೂಡ ಪರಮಾತ್ಮದನ ಆ ಐಕ್ಯ ಸ್ಥಳದಲ್ಲಿ ಹೋಗಿ ನಿಂತಾದ ಮೇಲೆ ಓಂಕಾರ ನನ್ನ ಸ್ವಯಂ ಸ್ಥಿತಿ, ನಾನು ಓಂಕಾರ ಸ್ವರೂಪ ಅನ್ನೋದು ನಮಗೆ ಗೊತ್ತಕತ್ತಿ ಅಂತ ಹೇಳೋದ್ರ ಮೂಲಕ ಶರಣರು ಅಲ್ಲಲ್ಲೇ ಅಲ್ಲಲ್ಲೇ ಏನು ಹೇಳ್ಕೊತ ಹೋಗ್ತಾರೆ ಅಂದ್ರೆ ಸ್ವಾಧಿಷ್ಠಾನ ನಮ್ಮ ಆಧಾರ ಚಕ್ರದಲ್ಲಿ ನಕಾರ ಅದು ಭಕ್ತಸ್ಥಳ ಅಲ್ಲ, ಆಮೇಲೆ ಸ್ವಾಧಿಷ್ಠಾನ ಚಕ್ರದಲ್ಲಿ ಮಕಾರ ಅದೇ ಮಹೇಶ್ವರ ಸ್ಥಳ, ಮುಂದೆ ಅದೇ ಮಣಿಪುರಕ ಚಕ್ರದಲ್ಲಿ ಏನು ಶಿಕಾರ ಅದೇ ಪ್ರಸಾದಿ ಸ್ಥಳ, ಮತ್ತೆ ಅನಾಹತ ಚಕ್ರದಲ್ಲಿ ಅದೇ ವಕಾರ ಅದು ಪ್ರಾಣಲಿಂಗಿ ಸ್ಥಳ, ಮುಂದೆ ಅದೇ ವಿಶುದ್ಧಿ ಚಕ್ರದಲ್ಲಿ ಯಕಾರ ಅದೇ ಶರಣಸ್ಥಳ, ಆಗ್ನೇಯ ಚಕ್ರದಲ್ಲಿ ಅದೇ ಓಂಕಾರ ಅದೇ ಐಕ್ಯ ಸ್ಥಳ. ಹಂಗಾರೆ ಅವರೋಹಣವಾಗಿ ಆರೋಹಣ ಕ್ರಿಯೆಯಲ್ಲಿ ಬಂದಾಗ ಅದೇನಾಗ್ತತಿ? ನ ಮ ಶ್ರೀ ವ ಯ ಓಂ ಅನ್ನುವಂಥ ಮಂತ್ರ. ಆ ನಮ ಶಿವಾಯ ಓಂ ಅನ್ನುವಂಥದ್ದು ಶಿವಸ್ವರೂಪನಾದಂಥ ಭಕ್ತ ಆದರೆ ಅದರೊಳಗಡೆ ಇರತಕ್ಕಂಥ ಅನಾಹತನಾದವೇ ಬಸವ ಅನ್ನುವಂಥ ಮೂಲ ಬೀಜ ಮಂತ್ರ ಅನ್ನುವಂಥದ್ದನ್ನು ನಾವೆಲ್ಲರೂ ತಿಳ್ಕೋಬೇಕು ಅಂಥೇಳಿ ನಕಾರದಲ್ಲಿ ವ ಶ ಸ ಶ ಸ ಎಂಬ ನಾಲ್ಕು ಅಕ್ಷರಗಳು ಅದರೊಳಗಡೆಗಿದ್ರೆ, ಇನ್ನು ಮಕಾರ ಸ್ವಾಧಿಷ್ಠಾನ ಚಕ್ರದಲ್ಲಿ ಬ ಭ ಮ ಯ ರ ಲ ಅನ್ನುವಂಥ ಆರು ಅಕ್ಷರಗಳು ಅದರೊಳಗಡೆಗಿರ್ತವೆ. ಶಿಕಾರದಲ್ಲಿ ಮಣಿಪುರ ಚಕ್ರ, ಆ ಮಣಿಪುರ ಚಕ್ರದಲ್ಲಿ ಡ ಡ ಣ ಆಮೇಲೆ ಥ ತ ನ ಪ ಪ ಅನ್ನುವಂಥ ಎಷ್ಟು ಅಕ್ಷರಗಳು? 10 ಅಕ್ಷರಗಳು ಅದರಲ್ಲಿ ಅಡಗಿರ್ತವೆ. ಅದಾದ ಮೇಲೆ ಮತ್ತೆ ನಮ್ಮ ವಕಾರ ಅನಾಹತ ಚಕ್ರದಲ್ಲಿ ಕ ಖ ಗ ಗ ಙ ಚ ಚ ಜ ಜ ಣ ಟ ಟ ಡ ಡ ಣ ಆಮೇಲೆ ಠ ಠ ಅಂದರೆ ಒಟ್ಟು ಎಷ್ಟು ಅಕ್ಷರಗಳು ಅದರೊಳಗೆ? 12 ಅಕ್ಷರಗಳು ಅಲ್ಲ, ಈ 12 ಅಕ್ಷರಗಳು. ಮುಂದೆ ಅದೇ ನಮ್ಮ ಯಕಾರದಲ್ಲಿ ವಿಶುದ್ಧಿ ಚಕ್ರ, ಈ ವಿಶುದ್ಧಿ ಚಕ್ರಕ್ಕೆ ಹೋದಾಗ ಅ ಆ ಇ ಇ ಉ ಉ ರು ರು ಎ ಎ ಐ ಓ ಓ ಔ ಅಂ ಅಹ ಈ ಅಕ್ಷರಗಳು ಎಲ್ಲಿ ಬಂದವು ಅಂತಂದ್ರೆ 16 ಅಕ್ಷರಗಳು ಬಂದವು. ಇವು ನಮ್ಮ ಯಕಾರದ ವಿಶುದ್ಧಿ ಚಕ್ರದಲ್ಲಿ ಇರೋದ್ರಿಂದ ಮುಂದೆ ಅದೇ ಓಂಕಾರ ನಮ್ಮಲ್ಲಿರ್ತಕ್ಕಂಥ ಆಗ್ನೇಯ ಚಕ್ರದಲ್ಲಿ ಅಂ ಶಂ ಅನ್ನುವಂಥ 2 ಅಕ್ಷರಗಳು. ಈ ಎಲ್ಲ ಅಕ್ಷರಗಳು ಯಾಕೆ ಕನ್ನಡ ಬಲು ಶ್ರೇಷ್ಠ ಅಂದ್ರೆ ನಮ ಶಿವಾಯ ಅನ್ನುವಂತಹ ಎಲ್ಲ ಅಕ್ಷರಗಳ ಒಳಗೊಂಡು ಅನಾಹತ ಚಕ್ರದಿಂದ
ಆಜ್ಞೆಯ ಚಕ್ರದವರೆಗೆ 52 ಅಕ್ಷರಗಳಿಗೆ ಮೂಲವಾಗಿ ಓಂ ನಮ ಶಿವಾಯ ಅನ್ನೋದು ನಿಂತ್ರ ಆ ಎಲ್ಲ 52 ಅಕ್ಷರಗಳು ಪ್ಲಸ್ ಓಂ ನಮ ಶಿವಾಯ ಅನ್ನೋದಕ್ಕೆ ಅಸ್ತಿತ್ವವನ್ನು ಕೊಟ್ಟಂತ ಜಗತ್ತಿನ ಒಂದೇ ಒಂದು ಮಂತ್ರ ಅಂದ್ರೆ ಅದೇ ಬಸವ ಅನ್ನುವಂತ ಮಂತ್ರವನ್ನ ನಾವು ತಿಳ್ಕೊಂಡ್ ಬಿಟ್ರ ಇದನ್ನ ತಿಳ್ಕೊಂಡಿಲ್ಲ ನೋಡ್ರಿ ನಮ್ಮ ಆಯಿ, ಇದನ್ನ ನಮ್ಮ ಆಯಿ ತಿಳ್ಕೊಂಡಿದ್ಲ್ರಿ, ನಮ್ಮ ಆಯಿ ಇಷ್ಟಂದ ಹಾರತಾಳಲ್ಲ, ಇದು ನಮ್ಮ ಆಯಿ ಗೊತ್ತಿತ್ರಿ, ನಮಗ್ ಗೊತ್ತಿಲ್ಲ ಇವೆಲ್ಲ 52 ಅಕ್ಷರಗಳು ನಮ ಶಿವಾಯದಲ್ಲಿ ಅಡಗಿ. ನೆನದಾರ ನೆನೇನ ಎನ್ನಯ್ಯ ಬಸವನ ಎನ್ನೊಳಗೆ ತಾನೇ ಅಡಗ್ಯಾನ. ಎಲ್ಲಡಿಗ್ಯಾನಂತ ಬಸವ ಅನ್ನುವಂಥದ್ದು ಎಲ್ಲೈತಂತ ಎನ್ನೊಳಗೆ ತಾನೇ ಅಡಗ್ಯಾನಂತ ಎಷ್ಟೊಂದು ಕುಟ್ಟುವಾಗಿ ಬಿಸು ಹಾಡ್ತಾಳಲ್ಲ, ಮತ್ತೇನು ಕಳೆದಂತ ಮುಟ್ಟು ಮೈಲಿಗೆ ಕಳೆದಾನ ಎನ್ನಯ್ಯ. ಹೆಣ್ಣು ಅಂದ್ರೆ ಒಂಥರ ನೋಡುವಂಥ ಜಗತ್ತು, ಏಯ್ ನಿನಗೆ ಮುಟ್ಟದ ಮಡಿಯದ ಮೈಲಿಗೆ ಅದ ಸರಿ ಹತ್ತಾಗ ಅಂತೇನು ಹೇಳ್ತಿರ್ತಲ್ಲ ಅವ್ರಿಗೆ ಅಕ್ಕಿ ಹೇಳ್ತಿಳಕತ್ತಾಳ ತಂಗಿ. ಬಸವನ ನಾಮವ ಹಸನಾಗಿ ಹಾಡಿದರ ಬಾಳೆಲ್ಲ ಹುಲುಸು ಕೇಳೆ ನನ್ನವ್ವ. ಬಾಳೆಲ್ಲ ಹುಲುಸು ನೀನೇ ಓಂಕಾರ ಸ್ವರೂಪ, ಅದಕ್ಕೆ ಮುಟ್ಟು ಮೈಲಿಗೆ ಕಳೆದಾನ ನನ್ನವ್ವ. ನನ್ನೊಳಗಿರ್ತಕ್ಕಂಥ ಮುಟ್ಟು ಮೈಲಿಗೆ ಅನ್ನೋದನ್ನು ಕಳೆದಾನ, ನೀನೇನಾಗಿ ಶಿವಸ್ವರೂಪವೇ ಅಂತ ಬೋಧ್ಯಾನ, ಅದಕ್ಕೆ ನನ್ನವ ನಾನು ನೆನೆಸಿದ್ರ ಬಸವ ಅನ್ನುವಂಥ ಮಹಾಮಂತ್ರವನ್ನು ನೆನೆಸ್ತೀನಿ. ಆ ಬಸವ ಅನ್ನುವಂಥ ಮಹಾಮಂತ್ರದ ಚಿದ್ಗರ್ಭವನ್ನು ಭಜಿಸಿ ಹೋಗಲಿಕ್ಕೆ ಮೆಟ್ಟಿಲುಗಳು ಯಾವುವು ಅಂತಂದ್ರೆ ನಮ ಶಿವಾಯ ಓಂ ಅನ್ನುವಂಥ ಮೆಟ್ಟಿಲುಗಳು. ದಯಮಾಡಿ ಬಂದಂಥ ಎಲ್ಲರಿಗೂ ನಮ ಶಿವಾಯ ಓಂ ಅನ್ನೋದನ್ನು ಹಿಡ್ಕೊಂಡು ಕುಂದಿರಬಾಡ್ರಿ. ನಮ ಶಿವಾಯ ಓಂ ಅನ್ನೋದನ್ನು ಮೀರಿ ಆಗ್ನೇಯ ಚಕ್ರದ ಆಚೆ ಶಿಖಾ ಚಕ್ರದ ಮಧ್ಯೆ ಅಣುಚಕ್ರದ ಒಳಗಿಪ್ಪ ಬಸವ ಅನ್ನುವಂಥ ಮಹಾಮಂತ್ರವನ್ನು ಕೂಡುವುದೇ ಮಂತ್ರದ ನಿಜಸ್ಥಿತಿ ಅಂಥೇಳಿ ಅವೆಲ್ಲವೂ ನಿಮ್ಮೊಳಗ ಅಡಿಗೆವು ಅನ್ನೋದನ್ನು ನಿಮ್ಮೆಲ್ಲರಿಗೂ. ಓಂ ನಮ ಶಿವಾಯ ಅಂತ ಮೊದಲು ಅನ್ಬೇಕಂದ್ರೆ ಅಪ್ಪ ಬಸವ ತಂದ್ರೆ ಹೇಳ್ತಾರೆ ಅಕಟಕಟ ಬೆಡಗು ಬಿನ್ನಾಣವೇನೋ. ಬೆಡಗು ಬಿನ್ನಾಣ ಅಕಟಕಟ ಬೆಡಗು ಬಿನ್ನಾಣವೇನೋ. ಬೆಡಗು ರಹಸ್ಯವಾದ ಬಿನ್ನಾಣ ರಹಸ್ಯದಲ್ಲಿ ಬೆಡಗು ಅಡಗಿರುವಂತ ಪರಿ. ಸರಿ ಇಲ್ಲಿ ಬಿನ್ನಾಣ ನೀನಾದ್ರ ಬೆಡಗು ಓಂಕಾರ ನಿನ್ನೊಳಗೈತಿ ಕಾಣಕತ್ತತನ ಕಾಣಕತ್ತಿಲ್ಲ, ಹಂಗಾರೆ ನೀವು ಓಂಕಾರ ಸ್ವರೂಪ ಅಲ್ಲನ, ಓಂಕಾರ ಸ್ವರೂಪನೇ. ಅದಕ್ಕೆ ತರ ಅಕಟಕಟ ಬೆಡಗು ಬಿನ್ನಾಣವೇನೋ. ಬೆಡಗು ಅನ್ನುವಂತಹ ರಹಸ್ಯಮಯವಾದಂಥ ಓಂಕಾರ ಬಿನ್ನಾಣದಲ್ಲಿ ನಿನ್ನೊಳಗೆ ಸೇರೈತಲ್ಲಪ್ಪ. ಇದೇನಪ್ಪ ಅಂದ್ರೆ ಇದರ ಸ್ವರೂಪ ಏನಪ್ಪ ಅಂದ್ರೆ ಅವರಂತಾರ ಓಂ ನಮ ಶಿವಾಯ ಎಂಬುದೇ ಮಂತ್ರ. ಓಂ ನಮ ಶಿವಾಯ ಅನ್ನೋದು ಮಂತ್ರಪ್ಪ, ಓಂ ನಮ ಶಿವಾಯ ಎಂಬುದೇ ತಂತ್ರ. ನೆನ್ಪಿಟ್ಕೊರಿ, ಹಂಗಾರೆ ಬಸವ ಅನ್ನೋ ಮೂರಕ್ಷರ ಎಲ್ಲಿ ಹೋದ್ರಿ ಅಂದ್ರೆ ಪಿಟಿಟರಿ ಇರ್ತದ, ಅದ್ರ ಹಿಂದ್ಗಡೆ ಪೀನೆಲ್ ಇರ್ತದ, ಅವೆರಡರ ನಡುವ ಪರಮಾತ್ಮನ ಮೂಲ ವಾಸಸ್ಥಾನ ಇರ್ತದ. ಆ ಪರಮಾತ್ಮನ ವಾಸಸ್ಥಾನ ಏನ್ ಐತಲ್ಲ ಅದೇ ಓಂಕಾರ ಮತ್ತು ಮರಯ. ಹಂಗಾರ ಅದ್ರೊಳಗೆ ಏನೈತಂತ ಅದೂರಿ ಜಾಣ್ತಾರ, ಕುಡಲ ಸಂಗಮ ದೇವರ ನೆನೆವುದೇ ಮಂತ್ರ ಅಂತ ಹೇಳೋದಕ್ಕೆ ನನ್ನ ಆ ಎಲ್ಲ ಸ್ಥಾನಗಳನ್ನು ಏರಿ ಮೇಲೆ ಹೋದಾದ್ಮೇಲೆ ಅಲ್ಲಿ ಬಸವ ಅನ್ನುವಂಥ ಮಂತ್ರ ಕಾಣ್ತದ ಮರಯ್ಯ, ಅದಕ್ಕೆ ನಾನು ಬಸವ ಅಂತಿದ್ದೆ. ಇದಕ್ಕೆ ಪೂರಕವಾಗಿ ಹೌದಪ್ಪ ಇದೇ ಸತ್ಯ ಅನ್ನೋದಕ್ಕೆ ಚನ್ನಬಸವಣ್ಣವರು ಭಾಳ ಚೆಂದ ಹೇಳ್ತಾರೆ. ಇದಕ್ಕೆ ಪೂರಕವಾಗಿ ಚನ್ನಬಸವ ತಂದೆಯವರು ಹೇಳ್ತಾರೆ ನಮ ಶಿವಾಯ ಲಿಂಗವು ಹೌದಾ. ನಮ ಶಿವಾಯ ಅನ್ನುವಂಥದ್ದು ಲಿಂಗ, ಒಳಗ ಪ್ರಾಣಲಿಂಗ ಹೊರಗ ಇಷ್ಟಲಿಂಗ ಐತಿಲ್, ಒಳಗ ಪ್ರಾಣಲಿಂಗ ಅದ ಹೊರಗ ಇಷ್ಟಲಿಂಗ ಅದ. ಆ ನನ್ನೊಳಗಿಪ್ಪುದು ಏನಂತ ಕೇಳ್ತಾರ, ಓಂ ನಮ ಶಿವಾಯ ಎಂಬುದೇ ಲಿಂಗ, ಓಂ ನಮ ಶಿವಾಯ ಎಂಬುದೇ ಬಸವಣ್ಣನ ನೋಡ ಅಂತ ಹೇಳ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ, ಲಿಂಗೈಕ್ಯ ಶರಣೆ ಪುಟ್ಟ ಮಾಮತು, ಲಿಂಗೈಕ್ಯ ಶರಣ ಬಸವರಾಜಪ್ಪ ಅಜ್ಜಂಪುರ ಶೆಟ್ರು ಸೇವಾ ಟ್ರಸ್ಟ್ ಹಾಗೂ ದಾವಣಗೆರೆಯ ಬಸವ ಬಳಗದ ವತಿಯಿಂದ ಹುಬ್ಬಳ್ಳಿಯಲ್ಲಿ ನಡೆದ 9ನೇ ಶರಣತತ್ವ ಕಮ್ಮಟದ ವಿಶೇಷ ನಿತ್ಯ ದರ್ಶನ ಕಾರ್ಯಕ್ರಮವನ್ನು ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಶರಣರ ಚಿಂತನೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಿರಂತರವಾಗಿ ಶ್ರೀ ಬಸವ ಟಿವಿಯನ್ನು ನೋಡ್ತಾ ಇರಿ. ಶ್ರೀ ಬಸವ ಟಿವಿ ಇದು ವೈಚಾರಿಕ ವೈಜ್ಞಾನಿಕ ಪ್ರಗತಿಪರ ಜ್ಞಾನವಾಹಿನಿ. ಶರಣು ಶರಣಾರ್ಥಿ.